ನಾನು ರಶ್ಮಿ. ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿರವರು ವಿಜಯಪುರ ನಗರದ ಮಡ್ಪತಿ ಗಲ್ಲಿಯ ಆದಿಶಕ್ತಿ ದೇವಿಯ ದರ್ಶನ ಪಡೆದು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭ ಕೋರಿದರು. ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಮಡ್ಪತಿ ಗಲ್ಲಿ ಆದಿಶಕ್ತಿ ದೇವಿಯ ದರ್ಶನವನ್ನು ಪಡೆದು ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ಮಾತನಾಡಿ, ಇವತ್ತು ಪೂಜೆಯನ್ನು ಸಲ್ಲಿಸಿರುವುದು ಬಹಳಷ್ಟು ಧನ್ಯನಾಗಿದ್ದೇನೆ. ದೇವಿಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಸಂಕಷ್ಟ ಬರದಿರಲಿ ಎಂದು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಜನರಿಗೆ ಒಳ್ಳೆಯ ತೃಪ್ತಿ ನೆಮ್ಮದಿ ಒದಗಿಸಲಿ ಎಂದು ಹಾಗೂ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಿದರು. ಓಂ ಕೃತಾಯುಗಾಯ ನಮಃ. ಓಂ ತ್ರತಾಯುಗಾಯ ನಮಃ. ಶ್ರೀದಂಡಕಾರಂಡೇ ಗೋದಾವರ್ಯಾರ್ಷಿ ದಕ್ಷಿಣ ಕೂಲೆ ಶ್ರೀಮಂತ್ರಪಾಶಾರಿ ವಾನಸಿಗೆ 1943 ಪ್ಲವನಾಮ ಸಂವತ್ಸರಶ್ಚ ಬೌದ್ಧ ಉತ್ತಾರ ಶ್ರೀಶೈಲ ಪಶ್ಚಿಮ ಪ್ರದೇಶ ಕರ್ನಾಟಕ ದೇಶ ವೀರಭದ್ರ ಉತ್ತಾರ ಶಿವಕ್ಷೇತ್ರ ನವರಾತ್ರಿ ಉತ್ಸವ ಸಂದರ್ಭದಲ್ಲಿ ಅಷ್ಟು ಹಳೆಯ ಒಂದು ನಾಡದೇವಿ ಉತ್ಸವದಾದಂಥ ಮಠಪತಿಗಳಲ್ಲಿ ಆದಿಶಕ್ತಿ ದೇವಿಯ ದರ್ಶನವನ್ನು ಪಡೆದು ಇವತ್ತು ನಾನು ಪೂಜೆಯನ್ನು ಸಲ್ಲಿಸಿ ಬಹಳಷ್ಟು ಧನ್ಯನಾಗಿದ್ದೇನೆ. ದೇವಿಯ ಕೃಪೆ ನಮ್ಮ ಮೇಲೆ ಎಲ್ಲ ಮೇಲೆ ಇರಲಿ ಅಂತ ನಾನು ಇವತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೀನಿ. ಬರುವ ದಿನಮಾನಗಳಲ್ಲಿ ನಮ್ಮ ದೇಶಕ್ಕೆ ಯಾವುದೇ ಸಂಕಷ್ಟ ಬರದಿರಲಿ ಅಂತ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ತೃಪ್ತಿ ಮತ್ತು ನೆಮ್ಮದಿಯನ್ನು ಜನರಿಗೆ ಒದಗಿಸಲಿ. ಕಿರಿಯ ಸಂದರ್ಭದಲ್ಲಿ ದಸರಾ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಹೇಳಿಕೆಗಾಗಿ.